ಜೈಲರ್ ಸಿನಿಮಾದ ಆನ್ಲೈನ್ ಕಥೆಯೇನು, ಜೈಲರ್ ಸಿನಿಮಾ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಸ್ ವಿಡಿಯೋನ ಶುರು ಮಾಡೋಣ ಬರ್ರಿ. ಇತ್ತೀಚಿನ ವರ್ಷಗಳಲ್ಲಿ ರಜನಿಕಾಂತ್ ಅವರ ಇಮೇಜ್ಗೆ ತಕ್ಕಂತೆ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟದ ಕೆಲಸ. ಆದರೆ ಆ ವಿಷಯದಲ್ಲಿ ನೆಲ್ಸನ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಭಿಮಾನಿಗಳು ಸೂಪರ್ ಸ್ಟಾರ್ನ ಹೇಗೆ ನೋಡಲಿಕ್ಕೆ ಇಷ್ಟಪಡುತ್ತಾರೋ ಅದೇ ರೀತಿಯ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ದಾರೆ. ಹಾಗಂತ ಅದೇ ಪಾತ್ರಕ್ಕೆ ಒತ್ತು ಕೊಡದೆ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಟ್ರೈಲರ್ ನೋಡಿದಾಗ ಇದು ಭಾಷಾ ಸಿನಿಮಾದಂತಿದೆ ಎಂದು ಕೆಲವರು ಹೇಳಿದ್ದರು. ಆದರೆ ಅದಕ್ಕಿಂತ ಚೆನ್ನಾಗಿ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಕ್ಲಾಸು ಮಾಸು ಎಲ್ಲ ಆಡಿಯನ್ಸ್ಗೂ ಇಷ್ಟವಾಗುತ್ತದೆ. ರಜನಿಕಾಂತ್ ಅವರ ಆರ್ಭಟ ಕಾಮಿಡಿ ಜೊತೆ ಜೊತೆಗೆ ಕಳ್ಳ ಪೊಲೀಸ್ ಆಟ ಸಿನಿಮಾದಲ್ಲಿದೆ. ರಜನಿಕಾಂತ್ ಅವರ ಯೂನಿಕ್ ಸ್ಟೈಲು ಮ್ಯಾನರಿಸಮ್ನಿಂದ ಧೂಳೆಪ್ಸಿದ್ದಾರೆ. ಟ್ರೈಲರ್ ಮತ್ತು ಸಾಂಗ್ಸ್ನಿಂದ ಭಾರಿ ನಿರೀಕ್ಷೆ ಹುಟ್ಟಾಕಿದ್ದ ಸಿನಿಮಾ ನಿರೀಕ್ಷೆಗೆ ತಲುಪುವಲ್ಲಿ ಸಂಪೂರ್ಣವಾಗಿ ಗೆದ್ದಿದೆ. ಶಿವರಾಜ್ ಕುಮಾರ್ ಅವರು, ಮೋಹನ್ ಲಾಲ್ ಅವರು, ಜಾಕಿ ಶ್ರಾಫ್ ಅವರು ಜೈಲರ್ ಚಿತ್ರದ ಹೈಲೈಟ್ ಅಂತಲೇ ಹೇಳ್ಬೋದು. ಅನಿರುದ್ಧ್ ರವಿಚಂದ್ರ ಅವರ ಮ್ಯೂಸಿಕ್, ವಿಜಯ್ ಕಾರ್ತಿಕ್ ಅವರ ಕನ್ನಡ ಸಿನಿಮಾ ಫೋಟೋಗ್ರಫಿ ಜೈಲರ್ ಆರ್ಭಟಕ್ಕೆ ಪ್ಲಸ್ ಆಗಿದೆ. ಅಷ್ಟಕ್ಕೂ ಸಿನಿಮಾದ ಆನ್ಲೈನ್ ಸ್ಟೋರಿ ಏನು? ಮಡದಿ ಮಗ ಸೊಸೆ ಹಾಗೂ ಮೊಮ್ಮಗನ ಜೊತೆ ನಿವೃತ್ತ ಜೈಲರ್ ಮುತ್ತುವಲ್ ಪಾಂಡ್ಯನದು ಸುಖಿ ಕುಟುಂಬ. ಮಗ ಅರ್ಜುನ್ ಅವರು ಪೊಲೀಸ್ ಆಫೀಸರ್ ಆಗಿರುತ್ತಾರೆ. ಆತನು ಪುರಾತನ ಕಾಲದ ಹ್ಯಾಂಟಿಕ್ ವಿಗ್ರಹಗಳನ್ನು ಕದಿಯುವ ವರ್ಮನ ಮತ್ತುವರ್ ಗ್ಯಾಂಗಿಂದ ಬೀಳುತ್ತಾನೆ. ಈ ಹಾದಿಯಲ್ಲಿ ಕಣ್ಮರೆಯಾಗುತ್ತಾನೆ. ಮಗ ಕಣ್ಮರೆಯಾಗಲು ಕಾರಣವಾದವರ ವಿರುದ್ಧ ಸಂಹಾರಕ್ಕೆ ನಿಲ್ತಾನೆ ಮುತ್ತುವಲ್ ಪಾಂಡ್ಯನ್. ಈ ಹಾದಿಯಲ್ಲಿ ಮಂಡ್ಯದ ಮಾಫಿಯಾ ಡಾನಾದ ನರಸಿಂಹ ಮ್ಯಾಥೋ ಬಿಹಾರದ ಮತ್ತೊಬ್ಬ ಡಾನು ಯಾಕೆ ಸಹಾಯ ಮಾಡುತ್ತಾರೆ, ಮೂತಿಲ್ ಪಾಂಡ್ಯನಿಗೂ ಇವರಿಗೂ ಏನು ಸಂಬಂಧ, ತಿಯಾರದ ಜೈಲಿನಲ್ಲಿ ಜೈಲರ್ ಆಗಿದ್ದ ಮೂತಿವೆಲ್ ಬಹಳ ಸೌಮ್ಯವಾಗಿ ಜೀವನ ಸಾಗಿಸುವುದಕ್ಕೆ ಕಣ್ಮರೆಯಾದ ಅರ್ಜುನನ ಕತೆ ಏನಾಯಿತು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕೆಂದರೆ ನೀವು ಸಿನಿಮಾ ನೋಡಲೇಬೇಕು. ಇನ್ನು ಸಿನಿಮಾದಲ್ಲಿ ಇಷ್ಟವಾಗುವುದೇನೆಂದರೆ ಅಲ್ಲಲ್ಲಿ ಗಂಭೀರವಾದ ಸನ್ನಿವೇಶಗಳಲ್ಲೂ ಕಾಮಿಡಿ ಸೀನ್ಸ್ ಇಷ್ಟವಾಗುತ್ತದೆ. ರಜನಿಕಾಂತ್ ಅವರು ತೆರೆ ಮೇಲೆ ಇದ್ದಷ್ಟು ಹೊತ್ತು ಅಭಿಮಾನಿಗಳಿಗೆ ಹಬ್ಬ. ಇನ್ನು ಸಣ್ಣ ಡೈಲಾಗ್ಗಳು ಪ್ರೇಕ್ಷಕರಿಗೆ ಸೀಳೆ ಚಪ್ಪಾಳೆ ಗೀಟಿಸುವಂತಿದೆ. ಫಸ್ಟ್ ಆಫ್ ಸಿಕ್ಕಾಪಟ್ಟೆ ನೀಟಾಗಿದೆ. ಆದರೆ ಓಪನಿಂಗ್ ಚೆನ್ನಾಗಿದ್ದರೂ ನಂತರ ಒಂದರ್ಧ ಗಂಟೆ ಬೋರ್ ಎನಿಸಲು ಆರಂಭಿಸುತ್ತದೆ. ಆದರೆ ಕ್ಲೈಮ್ಯಾಕ್ಸ್ ವೇಳೆಗೆ ಕತೆ ಮತ್ತೆ ಟ್ರ್ಯಾಕಿಗೆ ಮರಳುತ್ತದೆ. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿರುವ ಫೈಟ್ ಅಂತೂ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಡಿಸೈನ್ ಆಗಿ ಮಾಡಲಾಗಿದೆ. ಒಂದೊಳ್ಳೆ ಮೆಸೇಜ್ ಜೊತೆಗೆ ಫ್ಯಾಮಿಲಿ ಪ್ರೇಕ್ಷಕರಿಗೆ ಇಷ್ಟವಾಗುವಂತೆ ನೆಲ್ಸನ್ ಅವರು ಕತೆ ತಿದ್ದಿ ತೀಡಿದ್ದಾರೆ. ಇನ್ನು ಈ ಸಿನಿಮಾ ಬಗ್ಗೆ ಕೊನೆ ಮಾತು ಹೇಳಬೇಕೆಂದರೆ ಜೈಲರ್ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಕತೆ ಅಳೆಯದೇ ಅನಿಸಿದರೂ ಅದನ್ನು ಹೊಸ ರೀತಿಯಲ್ಲಿ ನೆಲ್ಸನ್ ಅವರು ಕಟ್ಟಿಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳನ್ನು ಪಕ್ಕಕ್ಕಿಟ್ಟರೆ ಜೈಲರ್ ನಿಜಕ್ಕೂ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಒಂದೆರಡು ಸನ್ನಿವೇಶದಲ್ಲಿ ಹಿಂಸೆ ರಕ್ತಪಾತ ಅತಿ ಐತೆ ಅನಿಸೋದು ನಿಜ. ಇನ್ನುಳಿದಂತೆ ಫ್ಯಾಮಿಲಿ ಸಮೇತ ಜೈಲರ್ ಆರ್ಭಟ ನೋಡಿ ಎಂಜಾಯ್ ಮಾಡಬಹುದು. ಇದಿಷ್ಟು ಜೈಲರ್ ಸಿನಿಮಾದ ಬಗ್ಗೆ ರಿವ್ಯೂ ಆಗಿತ್ತು. ನೀವೇನಾದರೂ ಜೈಲರ್ ಸಿನಿಮಾ ನೋಡಿದ್ದರೆ ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ಇನ್ನೂವರೆಗೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.